ರಾಷ್ಟ್ರಮಟ್ಟದಲ್ಲಿ ನಡೆಯಬಾರದ ಗಂಭೀರ ಬೆಳವಣಿಗೆಗಳೇನು ಆಗ್ತಾ ಇವೆ, ವಿಶೇಷವಾಗಿ ನಮ್ಮ ಪಾರ್ಲಿಮೆಂಟ್ದಲ್ಲಿ ತಮ್ಮ ಬ್ರೂಟ್ ಮೆಜಾರಿಟಿಯನ್ನು ಬಳಸಿಕೊಂಡು ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಅವರು ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಬಿಲ್ 2019 ಏನಿದೆಯಲ್ಲ, ಇದನ್ನೇನು ಬುಲ್ಡೋಸ್ ಮಾಡಿ ಇದನ್ನು ಮಾಡಿದ್ದಾರೆ. ಇವರ ಸಮರ್ಥನೆಗಳು ಸಮಗ್ರವಾಗಿ ಪೊಳ್ಳಿವೆ, ಅದರೊಳಗೆ ಏನೂ ಅರ್ಥ ಇಲ್ಲ. ಇದನ್ನು ನಮ್ಮ ದೇಶದ ಜನತೆ ಎಲ್ಲ ಕಡೆಯಿಂದಲೂ ಯಾವ ರೀತಿ RCEP ರೀಜನಲ್ ಕಾಂಪ್ರಿಹೆನ್ಸಿವ್ ಎಕನಾಮಿಕ್ ಪಾರ್ಟ್ನರ್ಶಿಪ್, ಮೊನ್ನೆ ಏನು ಬ್ಯಾಂಕಾಕಿಗೆ ನಮ್ಮ ಪ್ರೈಮ್ ಮಿನಿಸ್ಟರ್ ಹೋಗಿದ್ದರು, ಸಹಿ ಹಾಕಲಾರದೆ ಅದನ್ನು ತಿರಸ್ಕಾರ ಮಾಡಿ ಬಂದರಲ್ಲ, ಯಾಕಂದರೆ ಯಾವ ರೀತಿ ವ್ಯಾಪಕ ಪ್ರತಿಭಟನೆ ನಮ್ಮ ರೈತರು, ನಮ್ಮ ಯುವಕರು, ಆಮೇಲೆ ನಮ್ಮ ಬೇರೆ ಬೇರೆ ಸಣ್ಣ ವರ್ತಕರು, ಯಾರಿಗೆ ಇವತ್ತಿನ ಸರ್ಕಾರದ ನೀತಿಗಳಿಂದ ಅತಿ ಗಂಭೀರ ದುಷ್ಪರಿಣಾಮಗಳಿವೆ ಮಾಡಿದರು, ಅದೇ ಪ್ರಕಾರ ಇಡೀ ದೇಶದ ಜನತೆ ಸಮಗ್ರವಾಗಿ ಇದನ್ನೇನು ಮಾಡಬೇಕು, ಪ್ರತಿಭಟನೆ ಮಾಡಬೇಕು. ಇದರಲ್ಲಿ ವಿಶೇಷವಾಗಿ ನಾರ್ತ್ ಈಸ್ಟ್ದಲ್ಲಿ ನಮ್ಮ ಬ್ರದರ್ಸು ಸಿಸ್ಟರ್ಸು ಏನು ಮಾಡ್ತಾ ಇದ್ದಾರೆ ಅದರಿಂದ ನಾವು ಪಾಠ ಕಲಿಬೇಕು. ಅವ್ರನ್ನ ನಾವು ತುಂಬ ಹೃದಯದಿಂದ ವೆಲ್ಕಮ್ ಮಾಡ್ತೇವೆ. ಸರ್ಕಾರಕ್ಕೆ ಏನು ಹೇಳ್ತೇವೆ ಅಂದರೆ, ವಿನಾಶಕಾಲೇ ವಿಪರೀತ ಬುದ್ಧಿ ಅಂತ. ಇವತ್ತು ನೀವು ನಿಮ್ಮ ಪಾರ್ಲಿಮೆಂಟ್ದಲ್ಲಿ ಜನ ನಿಮ್ಮ ಸಬ್ಕೆ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ್ ಅಂತ ಏನು ಘೋಷಣೆ ಮಾಡಿ ಹೋದ್ರಿ, ಇವತ್ತು ಅದಕ್ಕೆ ತದ್ವಿರುದ್ಧವಾಗಿ ಒಂದು ಮೈನಾರಿಟಿ ಕಮ್ಯುನಿಟಿಯನ್ನು ಟಾರ್ಗೆಟ್ ಮಾಡಿ ಅವ್ರನ್ನ ಸೆಕೆಂಡ್ ಕ್ಲಾಸ್ ಸಿಟಿಜನ್ಸ್ ಮಾಡಲಿಕ್ಕೆ ಏನು ಹೊಂಟಿದಾರಲ್ಲ, ಇದು ನಮ್ಮ ದೇಶದ ಸಂವಿಧಾನಕ್ಕೆ, ನಮ್ಮ ಸಂವಿಧಾನದ ಮೌಲ್ಯಗಳಿಗೆ, ನಮ್ಮ ದೇಶದ ಇಬ್ಬರು ಪ್ರಮುಖರು ಮಹಾತ್ಮ ಗಾಂಧಿಯವರ 150th ಬರ್ತ್ಡೇ ಮತ್ತು ಗುರುನಾನಕ್ ಅವರ 450 ಬರ್ತ್ಡೇ ಏನು ಮಾಡ್ತಾ ಇದ್ದೇವೆ, ಅವರೆಲ್ಲ ಹೇಳಿದಂತಹ ಮೌಲ್ಯಗಳಿಗೆ ಮತ್ತು ವಿಶ್ವದಲ್ಲಿ ನಾವೆಲ್ಲರೂ ಸಹೋದರ ಸಹೋದರಿಯರಾಗಿ ಭಾರತೋತ್ತರ ಇರಬೇಕನ್ನುವಂಥ ನಮ್ಮ ದೇಶದ ಶತಮಾನಗಳಿಂದ ಬಂದಂತಹ ಮೌಲ್ಯಗಳಿಗೆ ಇದು ಗಂಭೀರವಾದ ವಿರೋಧವಾಗಿದೆ. ಇದು ಒಂದು ವಿಷಪೂರಿತವಾದ ವಿಧೇಯಕವಾಗಿದೆ. ಇದನ್ನು ನಾವೆಲ್ಲರೂ ಒಂದು ಪ್ರಬಲ ಜನಾಂದೋಲನದಿಂದ ಸೋಲಿಸಿ, ಯಾವ ರೀತಿ ಇಂದಿರಾ ಗಾಂಧಿಗೆ, ಅವರ ಕುಖ್ಯಾತಿಯ ಸಂಜಯ ಗಾಂಧಿಗೆ ಅವರೆಲ್ಲರ ಮನೆಗೆ ಕಳಿಸಿದರು, ಈ ಸರ್ಕಾರನ ಮುಂದಿನ ಚುನಾವಣೆಗೆ ಕಳಿಸೋದು ಅಷ್ಟೇ ಅಲ್ಲ, ಇವತ್ತು ಈ ಸರ್ಕಾರಗಳ ನಾಚಿಕೆಗೇಡಿತನದಿಂದ ಇದನ್ನು ವಾಪಸ್ ತಗೊಳ್ಳೋ ಹಾಗೆ ನಾವು ವ್ಯಾಪಕ ಪರಿಣಾಮಕಾರಿ ಪ್ರತಿಭಟನೆಯನ್ನು ಮಾಡಬೇಕಾಗಿದೆ. ಈ ಇದರ ಸಲುವಾಗಿ ಒಂದು ಜನಾಂದೋಲನಕ್ಕೆ ನಾವು ಸಿಟಿಜನ್ಸ್ ಫಾರ್ ಡೆಮಾಕ್ರಸಿ ಜಯಪ್ರಕಾಶ್ ನಾರಾಯಣ ಅವರು 70th ದಶಕದಲ್ಲಿ ಏನೊಂದು ಪ್ರಭಾವಶಾಲಿ ಜನಾಂದೋಲನವನ್ನು ಮುಖಂಡತ್ವ ವಹಿಸಿದರು, ಅವರು ಸ್ಥಾಪಿಸಿದಂತಹ ಸಿಟಿಜನ್ಸ್ ಫಾರ್ ಡೆಮಾಕ್ರಸಿಯಿಂದ ಕರೆ ಕೊಡ್ತಾ ಇದ್ದೇವೆ. ಆದರೆ ಇತಿಹಾಸದಿಂದ ಏನಾದರೂ ಆಂದೋಲನಗಳಲ್ಲಿ ಏನು ಕೆಲವು ಒಳ್ಳೆಯವಿವೆ ಅವನ್ನು ಅಳವಡಿಸಿಕೊಂಡು, ಅದರಲ್ಲಿ ಏನು ನ್ಯೂನತೆಗಳಿವೆ ಅವನ್ನು ಸರಿಪಡಿಸಿಕೊಂಡು, ಇವತ್ತಿನ ಪರಿಸ್ಥಿತಿ ಇವತ್ತಿನ ಆಹ್ವಾನಗಳನ್ನು ಲಕ್ಷ್ಯದಲ್ಲಿಟ್ಟುಕೊಂಡು ಈ ಪ್ರಬಲ ಜನಾಂದೋಲನ ಇವತ್ತಿನ ಕಾಲದ ಕರೆಯಾಗಿದೆ ಅಂತ ಹೇಳಬಯಸ್ತಾ ಇದ್ದೇವೆ.